ಸಿನಿಮಾ ನಾನು ಕಾಮಿಡಿ ಕಿಲಾಡಿಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಸೀಸನ್ ಟೂಲಿ. ಅದಾದಮೇಲೆ ನೆಕ್ಸ್ಟು ಅಂದರೆ ಸೂಜಿದಾರ ಅಂತ ಒಂದು ಸಿನಿಮಾ ಮಾಡಿದೆ, ಸರ್ ನನ್ನ ಕರೆಸಿದ್ರು ಹಂಗೆ ಆಡಿಷನ್ಗೆ ಅಂತೇಳಿ, ಆಡಿಷನ್ ಥರ ಆಡಿಷನ್ಗೆ ಬನ್ನಿ ಮೀಟ್ ಮಾಡಿ ಅಂತೇಳಿ ಕರೆಸಿದ್ರು. ಕರೆಸಿದ್ಮೇಲೆ ನಾನೊಂದು ಸೀನ್ ತೋರಿಸ್ದೆ ಅವರಿಗೆ, ಸರ್ ನಾನು ನಮ್ಮ ಪಾತ್ರ ತುಂಬ ಕ್ಯಾರೆಕ್ಟರ್ ತುಂಬ ಆ್ಯಕ್ಟಿಂಗ್ ಮಾಡೋದಂದರೆ ಬೇರೆ ಥರ ಇರುತ್ತೆ ಇದು, ಅಂದರೆ ಕಾಮಿಡಿ ಆಗಿರಲ್ಲ ಬೇರೆ ಥರ ಇರುತ್ತೆ ಅಂತಂದರು. ನನಗೆ ಸರ್ ಕಾಮಿಡಿಗಿಂತಲೂ ನನಗೆ ಬೇರೆ ಥರದ ಕ್ಯಾರೆಕ್ಟರ್ನೇ ತುಂಬ ಇಷ್ಟ ಅಂತೇಳಿ ಅವ್ರ ಸರ್ ಜೊತೆ ಮಾತಾಡಿದೆ. ನೆಕ್ಸ್ಟು ಅದಾದಮೇಲೆ ಒಂದು ಸೀನ್ ತೋರಿಸ್ದೆ ನಾನು, ತೋರಿಸಿ ಹಾಂ ಓಕೆ ಪರವಾಗಿಲ್ಲ ಅಂತಂದರು. ಆಮೇಲೆ ಇನ್ನೊಬ್ಬರು ಬಂದರು ಅವ್ರ ಕಡೆಯಿಂದ ಒಂದು ಸೀನ್ ಮಾಡಿಸ್ಬೋದು ಅಂತಂದ್ರೆ ನನಗೆ ಖುಷಿ, ಮಾಡಿಸಿದ್ರೆ ಇನ್ನೂ ಕನ್ಫರ್ಮ್ ಆಗಿಬಿಡುತ್ತೆ. ಹಂಗಾಗಿ ಸರ್ ಓಕೆ ಸರ್ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಸರ್ ಸ್ಕ್ರಿಪ್ಟ್ ಕೊಟ್ಟರು. ಕೊಟ್ಟ ತಕ್ಷಣ ನೋಡಿದೆ, ಒಂದು ಎರಡು ಸಾರಿ ನೋಡ್ಕೊಂಡೆ ಹಾಂ ರೆಡಿ ಸರ್ ಓಕೆ ಅಂತಂದೆ, ರೆಡಿನಾ ಅಂತಂದರು. ಇನ್ನೊಂದು ಸರಿ ನೋಡ್ಕೊಳ್ಳಿ ಅಂತ ಅಂದರು, ಇಲ್ಲ ಸರ್ ಪರವಾಗಿಲ್ಲ ಮಾಡ್ತೀನಿ ಅಂತಂದೆ. ಬಂದು ಬಂದು ಮಾಡಿ ಇದು ಮಾಡಿ ಏನು ಮಾಡಿದೆ ಎಲ್ಲ ಮಾಡಿದೆ. ಆಮೇಲೆ ಸರಿ ಓಕೆ ಸರ್ ನಮಗೆ ಹೇಳ್ತೀವಿ ನಿಮಗೆ ತಿಳಿಸ್ತೀವಿ, ನೀವು ಇಷ್ಟ ಆಗಿದ್ದೀರಾ ನೀವು ಮಾಡ್ಬೋದು ಹಂಗೆ ಹಿಂಗೆಲ್ಲ ಫುಲ್ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿ ಆದಮೇಲೆ ಆಮೇಲೆ ಮನೆಗೆ ಬಂದೆ, ಮನೆಗೆ ಬಂದಾದಮೇಲೆ ನನಗೆ ಫೋನ್ ಬಂತು, ಏನು ಮಾಡಬೇಕು ಇದು ಓಕೆ ಆಗಿದ್ದೀರಾ ನೀವು ಅಂತ. ಅಲ್ಲ ನಾನು ಓಕೆ ಓಕೆ ಆಗಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು, ಯಾಕೆಂದರೆ ನಾನು ಆ್ಯಕ್ಟಿಂಗ್ ಮಾಡಿ ಹಂಗೆ ಮಾಡಿ ಬಂದಿದ್ದೆ. ನನಗಿಂತ ಮುಂಚೆ ಒಂದು ನಾಲ್ಕೈದು ಐದಾರು ಜನ ಬಂದು ಅದೇ ಪಾತ್ರಕ್ಕೆ ಆಡಿಷನ್ ಕೊಟ್ಟಿದ್ರಂತೆ. ನಂಗೆ ಆಮೇಲೆ ಗೊತ್ತಾಗಿರೋ ವಿಷಯ ಅದು ಕೊಟ್ಟಾಗ ಅದೇನೋ ಗೊತ್ತಿಲ್ಲ, ನಾನು ನನ್ನ ನನ್ನ ತುಂಬ ಕಾನ್ಫಿಡೆನ್ಸ್, ಯಾಕೆಂದರೆ ಒಂದು 12 ವರ್ಷ ಆಯಿತು ನಾನು ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೀನಿ, ನೀನಾಸಮಲ್ಲಿ ಓದಿದ್ದೀನಿ, ಆಮೇಲೆ ಥಿಯೇಟ್ರಲ್ಲಿ ತುಂಬ ವರ್ಷ ಕೆಲಸ ಮಾಡ್ತೀನಿ, ನಾಟಕಗಳು ಡೈರೆಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲ ಇದು ಗ್ಯಾರಂಟಿ ನಂಗೆ ಬಿಡಲ್ಲ, ಇದು ನನಗೆ ಮಾಡಿಸ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಆದರೂ ಕೊನೆಗೆ ಬಿಡಲಿಲ್ಲ. ಆಮೇಲೆ ಇನ್ಯಾರೋ ಬಂದು ಮಧ್ಯೆ ಏನೇನೋ ಪ್ರಾಬ್ಲಮ್ ಆಗಿ ಇಲ್ಲ ಅವನಾಗಬೇಕು ಅಂತ, ಏ ಸರಿ ಆಯಿತು ಏನೇನೋ ಆಗಿ ಆಗಿ ಕೊನೆಗೆ ಇವಾಗ ಆರ್ ಕೆ ಬ್ರೋ ಹೇಳಿದ್ರು ಲಾಸ್ಟ್ ಮೂಮೆಂಟಿಗೆ ನಾನು ಸೆಲೆಕ್ಟ್ ಆಗಿರೋದು ಅಂತ. ನೀವಲ್ಲ ಬ್ರೋ, ನಾನು ಲಾಸ್ಟ್ ಮೂಮೆಂಟಿಗೆ ಸೆಲೆಕ್ಟ್ ಆಗಿರೋದು, ಕಾರ್ ಮುಂದೆ ಮನೆ ಬಂದು ಮುಂದೆ ನಿಂತಿದೆ, ನಾನು ಹೋಗ್ಬೇಕೋ ಬೇಡವ ಅಂತ ನನ್ನ ಕೈಲಿದೆ ಡಿಸೈಡ್ ಮಾಡ್ಕೊಳ್ಳೋದು, ನಾನು ಹೋಗ್ಬೇಕು ಬೇಡವೋ, ಹೋಗ್ಬೇಕೋ ಬೇಡವೋ ಅಂತ. ಕೊನೆಗೆ ಏನಾದ್ರಾಗಲಿ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ನಿಜವಾಗ್ಲೂ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ನನ್ನ ಜೀವನದಲ್ಲಿ, ಈ ಚಿತ್ರರಂಗ ಏನು ನಮ್ಮ ಚಿತ್ರರಂಗ ಇದೆಯಲ್ಲ, ನಮ್ಮ ಚಿತ್ರರಂಗದಲ್ಲಿ ನನಗೊಂದು ಇಲ್ಲ ಇವನು ಕಾಮಿಡಿ ಆ್ಯಕ್ಟರ್ ಅಲ್ಲ, ಇವನು ಯಾವ ಥರದ ಕ್ಯಾರೆಕ್ಟರ್ಗಳನ್ನು ಕೊಟ್ಟರು ಮಾಡ್ತಾನೆ ಅಂತ ನಾನು ಈ ಚಿತ್ರದಲ್ಲಿ ಈ ಪಾತ್ರದಲ್ಲಿ ನಾನು ಅದನ್ನ ಪ್ರೂವ್ ಮಾಡಿದ್ದೀನಿ ಅಂತ ನನಗೆಲ್ಲ ಒಂದು ಕಡೆ ಅನಿಸಿದೆ. ಸೊ ಅದನ್ನೆಲ್ಲ ಕೊನೆಗೆ ಆಡಿಯನ್ಸ್ಗೆ ಬಿಟ್ಟಿರೋದು. ಸೊ ಇದನ್ನ ಪಾತ್ರ ಕೊಟ್ಟಿರೋದು. ಮತ್ತು ಆಮೇಲೆ ನಮ್ಮ ಅಕ್ಷಿತ್ ಬ್ರೋ ಅಂದರೆ ತುಂಬ ಇಷ್ಟ. ನಾವೆಲ್ಲ ಹೆಂಗೆ ಓವರಾಲ್ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹಾಯ್ ಬಾಯ್ ಅಂದ್ಕೊಂಡಿದ್ದವರು ಹೆಂಗಾದ್ಬಿಟ್ಟು ಅಂದರೆ ಈ ನಾವೆಲ್ಲರೂ ಸೇರಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದೀವಿ ಅನ್ನೋಂಗೆ ಫೀಲ್ ಆಗ್ಬಿಡ್ತು. ನಾವೆಲ್ಲರೂ ಒಂದೇ, ನಾವ್ಯಾರು ಇಲ್ಲಿ ಭೇದ ಭಾವ ಇಲ್ಲ, ಎಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳಾಗಿದ್ದೀವಿ, ತುಂಬ ಮಾತಾಡ್ತಿದ್ವಿ, ತುಂಬ ಹರಟೆ ಹೊಡಿತಿದ್ವಿ, ತುಂಬ ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ಯಾರೋ ಒಬ್ಬರು ಆರ್ಟಿಸ್ಟು, ಅವರು ಡೈರೆಕ್ಟ್ರು, ಇನ್ನೊಬ್ಬರು ಕೋ ಡೈರೆಕ್ಟ್ರು, ಒಬ್ಬರು ಕಾಸ್ಟ್ಯೂಮರು, ಹಿಂಗೆ ಇರಲೇ ಇಲ್ಲ ನಾವು ಸೆಟ್ಟಲ್ಲಿ. ತುಂಬ ಒಂಥರ ಫ್ಯಾಮಿಲಿ ಥರ ಆಗಿದ್ವಿ ನಾವು. ಏನೇ ಇದ್ರು ನಾನಾದರೂ ಅಷ್ಟೇ, ಏನಾದ್ರು ಒಂದು ಕೆಲಸ ಇತ್ತಂದರೆ ಯಾರೋ ಇರಲಿಲ್ಲ ಸರಿ ತೊಗೊಂಬಂದು ಇಡೋ ಅಷ್ಟೇ ಕೆಲಸ, ಯಾರೂ ತಲೆನೇ ಕೆಡಿಸ್ಕೋತಿರ್ಲಿಲ್ಲ. ಈವನ್ ಎಲ್ಲರೂ ಕೂಡ ಅದೇ ಥರ ಕೆಲಸ ಮಾಡಿದ್ವಿ, ಒಂದು ಟೀಮಾಗಿ ಈ ಸಿನಿಮಾನ ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.